ಕ್ರಿಕೆಟ್ ಧರ್ಮವೆಂಬಂತೆ ಆಚರಿಸುವ ಭಾರತದಲ್ಲಿ ಇಂದು ವಿಶ್ವಕಪ್ ಕ್ರಿಕೆಟ್ನ ಫೈನಲ್ ಪಂದ್ಯ ನಡೆಯಲಿದೆ. ಇಡೀ ಭಾರತವೇ ಕಾತುರದಿಂದ ಕಾಯುತ್ತಿರುವ ಮ್ಯಾಚ್ಗೆ ಕ್ಷಣಗಣನೆ ಆರಂಭಗೊಂಡಿದೆ. ಚಿಕ್ಕಮಗಳೂರಿನಲ್ಲೂ ಕ್ರಿಕೆಟ್ ಜ್ವರ ತೀವ್ರಗೊಂಡಿದ್ದು ಲಕ್ಷಾಂತರ ಜನರು ಟಿವಿ ಸ್ಕ್ರೀನ್ಗಳ ಮುಂದೆ ಜಮಾಯಿಸಲು ಸಜ್ಜಾಗುತ್ತಿದ್ದಾರೆ. ಕ್ರಿಕೆಟ್ ಪ್ರೇಮಿಗಳಿಗೆ ಇಂದು ಹಬ್ಬದೂಟ ಗ್ಯಾರಂಟಿಯಾಗಿದ್ದು ಎಲ್ಲೆಲ್ಲೂ ಪಂದ್ಯದ ಕುತೂಹಲ ಹೆಚ್ಚತೊಡಗಿದೆ. ನಗರದ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ನಿತ್ಯ ಕ್ರಿಕೆಟ್ ಅಭ್ಯಾಸ ಮಾಡುವ ಚಿನ್ನರು ಭಾರತ ಗೆಲ್ಲಲು ಶುಭಾಶಯ ಹೇಳಿದ್ದಾರೆ. ನೆಚ್ಚಿನ ಆಟಗಾರರ ಬಗ್ಗೆ ಬೆಟ್ಟದಷ್ಟು ನಿರೀಕ್ಷೆ ಇಟ್ಟುಕೊಂಡಿರುವ ಕೋಟಿ ಕೋಟಿ ಭಾರತೀಯರಂತೆ ಚಿಕ್ಕಮಗಳೂರಿನಲ್ಲೂ ಕ್ರಿಕೆಟ್ ಆಡುವ ಬಾಲಕ ಬಾಲಕಿಯರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧದ ಇಂದಿನ ಪಂದ್ಯ ರಣರೋಚಕವಾಗಿರಲಿದೆ ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ ಭಾರತ ಕ್ರಿಕೆಟ್ ತಂಡ ಸುಲಭವಾಗಿ ಗೆಲುವು ಸಾಧಿಸಲಿದೆ ಎಂದು ಕೆಲವರು ಹೇಳ್ತಾ ಇದ್ದಾರೆ. ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಮೇಲೆ ವಿಪರೀತ ಭರವಸೆ ಇಟ್ಟುಕೊಂಡಿರುವ ಅವರ ಅಭಿಮಾನಿಗಳು ಇನ್ನಿಲ್ಲದ ಕಾತರ ಹೊಂದಿದ್ದಾರೆ. ಇಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತೊಂದು ಸೆಂಚುರಿ ಬಾರಿಸುತ್ತಾರೆಂದು ಗ್ಯಾರಂಟಿ ಇಟ್ಟುಕೊಂಡಿರುವ ಕ್ರಿಕೆಟ್ ಪ್ರೇಮಿಗಳು ಪಂದ್ಯದ ಆರಂಭಕ್ಕಾಗಿ ಕಾಯ್ತಾ ಇದ್ದಾರೆ. ಈ ವಿಶ್ವಕಪ್ನಲ್ಲಿ ಆಡಿದ 10 ಪಂದ್ಯಗಳನ್ನು ಗೆದ್ದಿರುವ ಭಾರತ ತಂಡ ಇಂದಿನ ಪಂದ್ಯವನ್ನ ಗೆದ್ದು ಕಪ್ ಗೆಲ್ಲಲಿದೆ ಎಂದು ಎಲ್ಲರೂ ಶುಭ ಹಾರೈಸಿದ್ದಾರೆ. ಬೌಲರ್ಗಳಿಂದಲೂ ಉತ್ತಮ ನಿರೀಕ್ಷೆ ಇಟ್ಟುಕೊಂಡಿರುವ ಅಭಿಮಾನಿಗಳು ಮೊಹಮ್ಮದ್ ಶಮಿ ಮೇಲೆ ನಂಬಿಕೆ ಇಟ್ಟುಕೊಂಡಿದ್ದಾರೆ. ಕರಾರು ಒಕ್ಕಾದ ಬೌಲಿಂಗ್ ಮಾಡುತ್ತಿರುವ ಶಮಿ ಇಂದಿನ ಪಂದ್ಯದಲ್ಲಿ ವಿಕೆಟ್ ಪಡೆದೇ ಪಡೀತಾರೆಂದು ಅಭಿಮಾನಿಗಳು ಹೇಳ್ತಿದ್ದಾರೆ. ದೇಶದ ಎಲ್ಲಾ ಜಿಲ್ಲೆಗಳ ಕ್ರೀಡಾಂಗಣದಲ್ಲಿ ಬಿಗ್ ಸ್ಕ್ರೀನ್ಗಳಲ್ಲಿ ಇಂದಿನ ವಿಶ್ವಕಪ್ ಫೈನಲ್ಸ್ ಪಂದ್ಯದ ನೇರ ಪ್ರಸಾರವನ್ನ ಸಾರ್ವಜನಿಕ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದ್ದು ಚಿಕ್ಕಮಗಳೂರು ನಗರದ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ 4-5 ಬಿಗ್ ಸ್ಕ್ರೀನ್ಗಳಲ್ಲಿ ಪಂದ್ಯದ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. ಮಧ್ಯಾಹ್ನದ ಪಂದ್ಯದ ಆರಂಭದ ನಂತರ ರಸ್ತೆಗಳಲ್ಲಿ ಜನರ ಓಡಾಟವಂತೂ ನಿಮಗೆ ಕಾಣೋದಕ್ಕೆ ಸಿಗೋದಿಲ್ಲ. ದೇಶಾದ್ಯಂತ ಎಲ್ಲೆಲ್ಲೂ ಒಂದೇ ಉದ್ಘೋಷ, ಭಾರತ ಗೆಲ್ಲಲಿ ಎಂದು. ನಮ್ಮದು ಅದೇ ಆಶಯ, ಗೆದ್ದು ಬಾ ಇಂಡಿಯಾ. ಈ ಸತಿ ಟೀಮ್ ಇಂಡಿಯಾ ಗೆಲ್ಲುತ್ತೆ. ಎಲ್ಲ ಮ್ಯಾಚು ಇಂಡಿಯಾ ಗೆದ್ಕೊಂಡ್ಬಂದಿದೆ, ಈ ಸತಿನೂ ಇಂಡಿಯಾ ಗೆಲ್ಲುತ್ತೆ. ವಿರಾಟ್ ಕೊಹ್ಲಿ ಈ ಸತಿ ಸೆಂಚುರಿ ಹೊಡಿತಾನೆ, ಫೈನಲ್ಸ್ ಡಬಲ್ ಸೆಂಚುರಿನೇ ಹೊಡಿತು. ಇಲ್ಲಿವರೆಗೂ ಇಂಡಿಯಾ ಯಾವ ಮ್ಯಾಚು ಸೋತಿಲ್ಲ, ಇವತ್ತು ಗೆಲ್ಲುತ್ತೆ. ವಿರಾಟ್ ಕೊಹ್ಲಿನೂ ಡಬಲ್ ಸೆಂಚುರಿ ಹೊಡಿತಾನೆ, ನಂಗೆ ಇಂಡಿಯಾ ಗೆಲ್ಲಬೇಕು. ದೊಡ್ಡ ಸ್ಕ್ರೀನ್ ಇಟ್ಕೊಂಡು ಇದೆಲ್ಲ ಫ್ರೆಂಡ್ಸ್ ಎಲ್ಲ ಜೊತೆ ನೋಡ್ತೀವಿ.